ಒಂದೇನಂದ್ರೆ ತಪ್ಕೊಂಡ್ರು ಬಿಡ ನಾನೇನೋ ಅನ್ಕೊಂಡಿದ್ದೆ ಏನೋ ಮಾಡಿದೆ ನೀನು ಅದಕ್ಕೆ ಹೇಳಿದ್ರಲ್ಲ ಅಷ್ಟೆಲ್ಲ ಸ್ವಲ್ಪ ಎಲ್ಲ ತಕ್ಕ ಮಟ್ಟಿಗೆ ಮಾಡಿದೆ ಅಷ್ಟೇ. ಹನ್ನೆರಡು ಗಂಟೆಗೆ ಶೋ ಸ್ಟಾರ್ಟ್ ಆಗಿದೆಮ್ಮ, ಇನ್ನೊಂದು ಅವರ್ ತಡ್ಕೊಳ್ಳಿಮ್ಮ, ಅಲ್ಲೋಗಿ ಕೇಳ್ಬಿಟ್ಟು ಅದನ್ನ ಬಂದು ನನಗೆ ಹೇಳಿಮ್ಮ, ಅವಾಗ ನಾನು ಮಾತಾಡೋಕ್ಕೆ ಚೆನ್ನಾಗಿರೋದಲ್ವಾ. ಅದು ಕೆಲವರು ಮಾತ್ರ ಆ ಭಾಗ್ಯ ಸಿಗುತ್ತೆ ಅಷ್ಟೇ. ಅದಕ್ಕಿಂತ ನಾನು ಆ್ಯಕ್ಚುಲಿ ಸಿನಿಮಾ ಆದ್ಮೇಲಿಂದ ಒಂದು 3 ನಿಮಿಷದ ಒಂದು ಇದೈತೆ, ದಯವಿಟ್ಟು ಅದನ್ನ ಯಾರು ಮಿಸ್ ಮಾಡ್ತಾರೆ ನೋಡ್ಕೊಂಡು. ಮೆಜೆಸ್ಟಿಕ್ ಸಿನಿಮಾ ಮುಹೂರ್ತದಲ್ಲಿ ನಾನು ಇದ್ದೆ. ಅಪೋಸಿಟ್ ಇಲ್ಲ ಸರ್, ಒಂದೇ ಟೀಮ್ ಸರ್, ಅವರು ದುರ್ಯೋಧನ ಟೀಮ್ ಸರ್. ಆ್ಯಕ್ಚುಲಿ ನೋಡಿದ್ರೆ ಮಹಾಭಾರತ ನಿಮಗೆ ಗೊತ್ತಿಲ್ಲ ನೋಡಿದ್ರ, ಅದಕ್ಕೆ ನೀವೆಲ್ಲ ಹೋಗ್ರಿ ಸಿನಿಮಾ ನೋಡ್ರಿ, ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಬಾ ನನಗೆ ಕೇಳಿ ಸರ್. ನಿಮ್ಮ ಪಕ್ಕದಲ್ಲಿರೋರಿಗೆ ಗೊತ್ತಿಲ್ಲ ಅಮ್ಮ, ಇನ್ನು ನೀನು ನಮ್ಮ ಮಕ್ಕಳೇ ಹೋಗ್ತಿರಲ್ಲ ಅವ್ರಿಗೆ ಗೊತ್ತಿಲ್ಲಲ್ಲ ಮಹಾಭಾರತ. ಅದೆಲ್ಲ ಆಮೇಲೆ ಹೇಳ್ತೀವಮ್ಮ, ಫಸ್ಟ್ ನೀವು ಹೋಗಿ ನೋಡ್ಕೊಂಬನಿ ಅಮ್ಮ. ಪಾಪ ಪ್ರಶ್ನೆ ಕೇಳಕ್ಕೆ ನಿಮ್ಗೆ ಬೇಕಲ್ಲಮ್ಮ. ನಾಳೆ ಬೆಳಿಗ್ಗೆ ನೋಡಿ, ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಶೋ ನೋಡ್ಬಿಟ್ಟು ಆಮೇಲೆ ಪ್ರಶ್ನೆಗಳು ಕೇಳಿ. ಯಾಕೆ ಸಿಗಲ್ಲ, ಯಾವಾಗ ಸಿಗ್ತಾರೆ, ಏನು ಯೋಚನೆ ಮಾಡ್ತಾರೆ, ಯಾವಾಗ ಇಡ್ತಾರೆ. ಡೀಪ್ ಬಾಸ್ ಮೋಸ್ಟ್ಲಿ ದುರ್ಯೋಧನ ಬಾಸ್ ಅಂತ ಅದಕ್ಕೆ ಇಟ್ಟಿರ್ಬೇಕೇನು ಅವ್ರ ಫ್ಯಾನ್ಸ್ ಹೇಳ್ಬಿಟ್ಟು ಮಾಡಿ. ಎಲ್ಲ ಸ್ಟಾಪ್ ರೆಡಿ ಇದೆ, ಸಾಯಂಕಾಲ ಹಂಚ್ಬೇಕು. ಥ್ಯಾಂಕ್ ಯು.